ಕಾರ್ಯಕ್ರಮದಲ್ಲಿ 300 ಸ್ವಚ್ಛತಾ ಯೋಜನೆ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು, ಶುಚಿತ್ವದ ಅರಿವು ನಮ್ಮ ತ್ಯಾಜ್ಯ ನಮ್ಮ ಹೊಣೆ ಎಂಬ ಕಲ್ಪನೆಯಲ್ಲಿ ನಡೆಯಲಿದೆ ಎಂದು ಸ್ವಾಮಿ ಏಕಗಮ್ಯಾನಂದಿ ತಿಳಿಸಿದ್ದಾರೆ. ರಾಮಕೃಷ್ಣ ಮಿಷನ್ನ ಆಶ್ರಯದಲ್ಲಿ 5ನೇ ಹಂತದ ಸ್ವಚ್ಛ ಮಂಗಳೂರು ಸ್ವಚ್ಛತಾ ಅಭಿಯಾನ ಡಿಸೆಂಬರ್ 2 ಪ್ರಾರಂಭಗೊಳ್ಳಲಿದ್ದು, ಈ ಪ್ರಯುಕ್ತ ಸ್ವಚ್ಛ ಮಂಗಳೂರು ಸ್ವಯಂ ಸೇವಕ ಸಚಿನ್ ಅವರು ತ್ಯಾಜ್ಯವನ್ನು ಗೊಬ್ಬರವಾಗಿ ಪರಿವರ್ತಿಸುವ ಮಡಿಕೆಯ ಬಗ್ಗೆ ವಿವರಿಸಿದರು. ನಗರದಲ್ಲಿ ತ್ಯಾಜ್ಯ ಸಮಸ್ಯೆ ಹೆಚ್ಚಾಗಿದ್ದು, ಮನೆಯಲ್ಲಿ ಸಂಗ್ರಹವಾಗುವ ತ್ಯಾಜ್ಯವನ್ನೇ ಗೊಬ್ಬರವನ್ನಾಗಿ ಪರಿವರ್ತಿಸುವ ನಿಟ್ಟಿನಲ್ಲಿ ಈ ಮಡಿಕೆ ಉಪಯುಕ್ತವಾಗಲಿದೆ. ಈಗಾಗಲೇ ಇದು ವಿವಿಧ ಮನೆಗಳಲ್ಲಿ ಅಳವಡಿಸಲಾಗಿದೆ ಎಂದು ತಿಳಿಸಿದರು. ಜನರಿಗೆ ಈಸಿಯಾಗಿರೋದು ಮತ್ತು ಒಂದು ಬೆಸ್ಟ್ ಮಾಡೆಲ್ ಅನ್ನು ಕೊಡಬೇಕು ಅಂತೇಳಿ ನಾವು ಈ ಸಲ ಮಂಗಳೂರಲ್ಲಿ ಪಾಟ್ ಕಾಂಪೋಸ್ಟ್ ಅನ್ನು ಪ್ರಮೋಟ್ ಮಾಡ್ತಿದ್ದೇವೆ. ಇದು ಮಣ್ಣಿನಿಂದ ಮಾಡಿದಂತಹ ಮಡಿಕೆ, ಇದರಲ್ಲಿ ಮೇಲೆ ಒಂದು ಕ್ಯಾಪ್ ಇದೆ, ನಂತರ 3 ಸಪರೇಟ್ ಮಡಿಕೆ ಇರುವಂಥದ್ದು. ಮೊದಲ ಎರಡು ಮಡಿಕೆ ಹೀಗೆ ಓಪನ್ ಆಗಿ ಇದೆ. ಮೊದಲ ಎರಡು ಮಡಿಕೆ ಹೀಗೆ ಓಪನ್ ಆಗಿರುವಂಥದ್ದು ಮತ್ತು ಕೊನೆಯ ಮಡಿಕೆ ಸೀಲ್ಡ್ ಆಗಿ ಇರುವಂಥದ್ದು, ಕ್ಲೋಸ್ ಆಗಿ ಇದೆ. ಇದರೊಟ್ಟಿಗೆ ನಾವು ಏರ್ ವೆಂಟಿಲೇಷನ್ ಅಂತ ಸೈಡಲ್ಲಿ ಒಂದು ಹೋಲ್ಸ್ ಇದೆ. ಇದರೊಟ್ಟಿಗೆ ನಾವು ತೆಂಗಿನ ನಾರನ್ನು ಕೊಡ್ತಿದ್ದೇವೆ, ತೆಂಗಿನ ನಾರು ಕೊಕ್ಕೋ ಬಿಟ್ಟನ್ನು ಕೊಡ್ತಿದ್ದೇವೆ. ಸೊ ಇಷ್ಟು ಹಾಕಿದ ಮೇಲೆ ನಮ್ಮ ಆಲ್ಮೋಸ್ಟ್ 70% ಕೆಲಸ ಮುಗಿದ್ವಿ. ಫಸ್ಟ್ ಬಾಟಮ್ ಪಾರ್ಟಿಗೆ ಕೊಕ್ಕೋ ಬಿಟ್ಟು ಹಾಕಿದ್ವಿ, ಮೇಲಿನ ಪಾರ್ಟಿಗೆ ಒಂದು ಪೇಪರ್ ಹಾಕಿದ್ವಿ, ಕೊಕ್ಕೋ ಬಿಟ್ಟು ಹಾಕಿದ್ವಿ. ಇನ್ನು ನಮ್ಮ ಮನೇಲಿ ಏನು ಕಸ ಬರ್ತದೆ ಕಿಚನಲ್ಲಿ, ಹಸಿ ಕಸ, ಅಡ ಚಾ ಮಾಡಿದ ಚಾ ಹುಡಿ ಇರ್ಬೋದು, ಅನ್ನ ಮಾಡಿದ್ದಿರ್ಬೋದು, ತರಕಾರಿ ಕಟ್ ಮಾಡಿದ್ದಿರ್ಬೋದು, ನಾನ್ ವೆಜ್ ಇರ್ಬೋದು, ಎಲ್ಲವನ್ನು ಡೈರೆಕ್ಟ್ ಹಾಕ್ಬಾರ್ದು. ಸಾಂಬಾರು ರಸಂ ಎಲ್ಲ ಹಾಕುದಿದ್ರೆ ಅದರ ನೀರನ್ನು ಸಿಂಕಿಗೆ ಹಾಕಿ ಪೀಸ್ ಮಾತ್ರ ಹಾಕ್ಲಿಕ್ಕೆ, ಇದರಲ್ಲಿ ನೀರನ್ನು ಡೈರೆಕ್ಟ್ ಹಾಕ್ಲಿಕ್ಕಿಲ್ಲ. ಮಾಯಿಶ್ಚರಿದ ಆಹಾರವನ್ನು ಹಾಕ್ಬೋದು. ನಾರ್ಮಲ್ ಆಗಿ ನಮ್ಮ ಒಂದು ಅಂದಾಜಿನ ಪ್ರಕಾರ 5-6 ಮಂದಿಯ ಫ್ಯಾಮಿಲಿಗೆ ಈ ಫಸ್ಟ್ ಪಾಟ್ ತುಂಬಲಿಕ್ಕೆ ಒಂದು 30 ಡೇಸ್ ತಗೊಳ್ತಾರೆ. ನಿಮ್ಗೊಂದು 10 ಡೇಸ್ ಅಲ್ಲೇ ಇದು ಫುಲ್ ಆದಾಗ ಕಾಣ್ಬೋದು, ಬಟ್ ಅದು ಅಲ್ಲಿಗೆ ಕೆಳಗೆ ಹೋಗ್ತಾ ಇದ್ದಾರೆ ಗೊಬ್ಬರ ಮಾಡಲಿಕ್ಕೆ ಸ್ಟಾರ್ಟ್ ಆದರೆ. ಇದರಲ್ಲಿ ಹೇಗೆ ಗೊಬ್ಬರ ಆಗ್ತದೆ ಅಂತ ಹೇಳಿದಾಗ ಸ್ವಾಮೀಜಿ ಆಗಲೇ ಹೇಳಿದ್ರು, ಒಂದು ಹುಳ ಆಗ್ತದೆ ಇದರಲ್ಲಿ, ಬ್ಲ್ಯಾಕ್ ಸೋಲ್ಜರ್ ಅಂತ, ಆ ಹುಳ ತಿಂದು ಇದನ್ನು ಗೊಬ್ಬರ ಮಾಡುವಂಥದ್ದು. ಈ ಸಂದರ್ಭ ಸ್ವಚ್ಛ ಮಂಗಳೂರು ಅಭಿಯಾನದ ರೂವಾರಿ ಸ್ವಾಮಿ ಏಕಗಮ್ಯಾನಂದಜಿ ಮಾತನಾಡಿ, 5ನೇ ಹಂತದ ಯೋಜನೆಯನ್ನು 5 ಆಯಾಮಗಳಲ್ಲಿ ರೂಪುಗೊಳಿಸಲಾಗಿದ್ದು, ಸ್ವಚ್ಛತೆ ಜಾಗೃತಿಗಾಗಿ ಸ್ವಚ್ಛತಾ ಸಂಪರ್ಕ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಸುಮಾರು 500 ಸಂಘ ಸಂಸ್ಥೆಗಳನ್ನು ಸಂಪರ್ಕಿಸಿ 300 ಸ್ವಚ್ಛತಾ ಜಾಗೃತಿ ಕಾರ್ಯಕ್ರಮಗಳನ್ನು ಯೋಜಿಸಲಾಗಿದ್ದು, ಶುಚಿತ್ವದ ಅರಿವು, ಸಾರ್ವಜನಿಕರ ಜವಾಬ್ದಾರಿ, ಕರ್ತವ್ಯ, ನಮ್ಮ ತ್ಯಾಜ್ಯ ನಮ್ಮ ಹೊಣೆ ಎಂಬ ಕಲ್ಪನೆಯಲ್ಲಿ ಮಡಿಕೆ ಗೊಬ್ಬರದ ಪ್ರಾತ್ಯಕ್ಷಿಕೆ, ಮಡಿಕೆ ವಿತರಣೆ, ವಿವಿಧ ವಿಷಯಗಳಲ್ಲಿ ಸಂಬಂಧಪಟ್ಟು ಪ್ರತಿನಿತ್ಯ ಸಂಜೆ ವಿವಿಧ ಕಡೆಗಳಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು. ಕಸ ಹಾಕಿದ್ದೆಲ್ಲವೂ ಕೂಡ ಗೊಬ್ಬರವಾಗಿ ಆಗ್ತದೆ. ನಾನು ತೋರಿಸ್ತೇನೆ ಈ ಕೂಡ ನಮ್ಗೆ MCFಗೆ ಆ ಗೊಬ್ಬರವನ್ನು ಕಳಿಸಿ, ನಾನು ಇದ್ರೊಳಗೆ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಇರ್ತದೆ ಅಂತ ಹೇಳಿ ಅಂತ ಹೇಳಿದಾಗ ಅವ್ರು ಹೇಳಿದ್ರು ಇದು ಒನ್ ಆಫ್ ದ ಬೆಸ್ಟ್ ಮೆನ್ಯೂರ್ ಅಂತ ಇವತ್ತು ರಿಪೋರ್ಟ್ ಬಂದಿದೆ, ವಿತ್ ಅವ್ರ ಲೆಟರ್ ಡೆಲ್ ನಮ್ಗೆ ಕೊಟ್ಟಿದ್ದಾರೆ. ಸೊ ನಾವೆಲ್ಲರೂ ಸೈಡ್ ಎಫೆಕ್ಟ್ಸ್ ಇದೆಯಾ ಅಥವಾ ಭೂಮಿ ಉಪಯೋಗ, ಯಾಕಂದ್ರೆ ನಾವು ತಿನ್ನುವ ಪದಾರ್ಥದಿಂದ ಆದಂಥ ಒಂದು ಗೊಬ್ಬರ, ಮತ್ತು ಇದಕ್ಕೆ ಯಾವುದೋ ಎಕ್ಸ್ಟರ್ನಲ್ ಸಪೋರ್ಟ್ ಇಲ್ಲದೆ ಆಗ್ಬೋದು. ಇದು ಮೆಷಿನರಿ ಅಲ್ಲ, ಅಥವಾ ಇದಕ್ಕೆ ಏನೋ ಒಂದು ಪೌಡರ್ ಹಾಕಬೇಕಾಗಿಲ್ಲ, ಯಾವುದೊಂದು ಕೆಮಿಕಲ್ ಹಾಕಬೇಕಾಗಿಲ್ಲ, ಹೊರಗಿನ ಹುಳ ತಂದು ಹಾಕಬೇಕಾಗಿಲ್ಲ, ತುಂಬ ನೈಸರ್ಗಿಕವಾಗಿ ಆಗುವಂಥದ್ದು. ನಿಸರ್ಗದಲ್ಲಿ ಎಲ್ಲ ವ್ಯವಸ್ಥೆ ಇದೆ. ನಾವು ಮಾಡಿದಂಥ ತ್ಯಾಜ್ಯವನ್ನು ಡಿಕಂಪೋಸ್ ಮಾಡಲಿಕ್ಕೆ ಆದರೆ ಅನ್ಫಾರ್ಚುನೇಟ್ಲಿ ಇವತ್ತು ನಾವು ಮರೆತು ಅದಕ್ಕೆ ಏನೋ ಒಂದು ಎಕ್ಸ್ಟರ್ನಲ್ ಏನೋ ಕೊಟ್ಟು ಮೆಷಿನರೀಸನ್ನು ಕೊಟ್ಟು ಅಥವಾ ಪ್ಲಾಸ್ಟಿಕಲ್ಲಿ ಕಟ್ಟಿ ಅದನ್ನು ಬಿಸಾಡಿ ನಮ್ಮ ಪರಿಸರವನ್ನು ಹಾಳು ಮಾಡ್ತಾ ಇದ್ದೇವೆ. ಈ ಒಂದು ಮಾಡಲ್ ನಮಗೆ ಬಹಳ ಇಷ್ಟವಾದದ್ದು, ನಾನು ಮನೆಗಳು ಮಾಡ್ತಾ ಇದ್ದೇನೆ. ಈ ವೇಳೆ ರಾಮಕೃಷ್ಣ ಮಠದ ಅಧ್ಯಕ್ಷರಾದ ಚಿಂತಕಾಮಾನಂದಜಿ ಸ್ವಾಮೀಜಿ, ವಿಧಾನ ಪರಿಷತ್ ಮಾಜಿ ಸದಸ್ಯ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್, ಸ್ವಚ್ಛ ಮಂಗಳೂರು ಅಭಿಯಾನದ ಮುಖ್ಯ ಸಂಯೋಜಕರಾದ ಉಮಾನಾಥ್ ಕೋಟೆಕರ್, ದಿಲ್ರಾಜ್ ಆಳ್ವ, ರಂಜನ್ ಉಪಸ್ಥಿತರಿದ್ದರು.